ಕಳೆದ ಎರಡು ತಿಂಗಳಿಂದ ಸಾಮಾನ್ಯರು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಬರ್ತಾ ಇದ್ರ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ನಮ್ಮ ಜಿಲ್ಲೆಗೆ ಇಲ್ಲಿ ಒಂದು ಜಿಲ್ಲೆಗೆ ಒಂದು ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಇಲ್ಲದಂತ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಇದೀ ಅಷ್ಟು ದೊಡ್ಡ ಜಿಲ್ಲಾ ಎಲ್ಲ ಆಸ್ಪತ್ರೆಯನ್ನು ಇವತ್ತು ನಾವು ಖಾಲಿ ಮಾಡಿ ಅದಕ್ಕೆ ಯಾರು ದೊಡ್ಡ ಅಲ್ಲಿ ಪ್ರಯೋಜನ ಇಲ್ಲದಂತ ಕೂಡ ಪರಿಸ್ಥಿತಿ ಮಾಡಿದ್ದಾರೆ ಸುಮಾರು 1000 ಬೆಡ್ ಇರುವಂತ ಇವತ್ತು ಆಸ್ಪತ್ರೆ ಅದನ್ನ ತಂದಾಗ ಕೂಡ ಯಾರು ತಮ್ಮ ಚರ್ಚೆ ಆಗಲಿಲ್ಲ ಬೆಳಿಗ್ಗೆ ಬೆಳಿ 8 ಗಂಟೆಗೆ ಪ್ರೆಸ್ ಮಾಡ್ತಾರೆ 5 ರಲ್ಲಿ ಇದರಲ್ಲಿ ಏನು ಡಿಸ್ಕಷನ್ ಆಗಿದೆ ನಮಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆದರೆ ಅವತ್ತೇ ನಾನು ಮೀಟಿಂಗ್ ಅಲ್ಲಿ ಹೇಳಿದೆ ಇದು ಹೇಳಿದ ರೀತಿ ಪರಿಸ್ಥಿತಿ ಆಗೋದಿಲ್ಲ ಬಡವರಿಗೆಲ್ಲ ಕೂಡ ಕಷ್ಟ ಆಗ್ತದೆ ಯಾಕೆ ವೆಲ್ಲಾ ಹಾಸ್ಪಿಟಲ್ ಗೆ ಕಾರ್ಡ್ ಇದ್ದವರು ಬರ್ತಾರೆ ಕಾರ್ಡ್ ಇಲ್ಲದವರು ಕೂಡ ಬರ್ತಾರೆ ಕೆಲವು ಸ್ಕೀಮ್ ಗಳು ನಮ್ಮ ಗವರ್ನಮೆಂಟ್ ಸ್ಕೀಮ್ ಅಲ್ಲಿ ಅಪ್ರೂವ್ ಆಗಿರುತ್ತದೆ ಕೆಲವು ಸ್ಕೀಮ್ ಅಲ್ಲಿ ಇರುವುದಿಲ್ಲ ಎಪಿಎಲ್ ನವರು ಕೂಡ ಅತ್ಯಂತ ಕಡಿಮೆ ಇದರ ಟ್ರೀಟ್ಮೆಂಟ್ ಕೊಡ್ತಾರೆ ಉಚಿತವಾದ 800 ಕ್ಕಿಂತ ಹೆಚ್ಚು ಉಚಿತವಾದ ಔಷಧ ಫ್ರೀ ಕೊಡ್ತಾರೆ ಈಗ ಪರಿಸ್ಥಿತಿ ಏನು ಆವಾಗ ಕೇಳಿದಾಗ ನೀವೆಲ್ಲ ಇದ್ದಿರಿ ಬತ್ತಿರಿ ಮಾರ್ಜಸ್ ಪೇಪರ್ ತಾವು ತಿಂದು ನೋಡಬೇಕು ಯಾರು ಬಿಪಿಎಲ್ ಇದ್ದಾರೆ ಅವರಿಗೆ ಆರೋಗ್ಯ ಶ್ರೀಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಯಾರು ಎಪಿಎಲ್ ಇದ್ದಾರೆ ಅವರಿಗೆ ಡಿಜಿಎಸ್ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಯಾರು ಕಾರ್ಡ್ ಇಲ್ಲ ಅವರಿಗೆ ಆರೋಗ್ಯ ಸುರಕ್ಷಾ ಸಮಿತಿಯಲ್ಲಿ 4.5 ಕೋಟಿ ರೂಪಾಯಿ ಇದೆ ಅದರಿಂದ ನಾವು ಪೇಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮ್ಮ ನಿಮ್ಮ ಮುಂದೆ ಅವರ ವಿಶ್ಲೇಷಣೆ ತಾವು ಕೂಡ ಬಹಳ ಚೆನ್ನಾಗಿ ಮಾಡಿದ್ರು ಪೇಪರ್ ಅಲ್ಲಿ ಕೂಡ ಹಾಕಿದ್ದೀವಿ ಇವತ್ತಿನ ಪರಿಸ್ಥಿತಿ ಏನು ಬಡವರಿಗೆ ಅಸೌಖ್ಯರಾದಾಗ ಅವರ ಕುಟುಂಬಸ್ಥರಿಗೆ ಅಸೌಖ್ಯರಾದಾಗ ಅವ್ರ ಕೈಚೆಲ್ಲ ನಯ ಪೈಸೆ ಇಲ್ಲ ಕರ್ಕೊಂಡು ಬಂದಾಗ ಬಹುಶಃ ಎಲ್ಲ ಆಸ್ಪತ್ರೆ ಇಲ್ಲ ಖಾಸಗಿ ಆಸ್ಪತ್ರೆಗೆ ಸೇರಿದರೆ ದುಡ್ಡು ಕೊಟ್ಟಿದ್ದಾರ ಹಿಂದಿದ್ದು ಆಯುಷ್ಮಾನ್ ಅಂತ ಇವತ್ತು ನಮ್ಮ ಸ್ಕೀಮ್ಗೆ ಸೇರ್ಪಡೆ ಆಗ್ಬೇಕು ನಾಳೆಗೆ ಒಂದು ಪೇಷಂಟ್ ಉದಾಹರಣೆಗೆ ನಾನು ಪೇಷಂಟ್ ಆಗಿ ನನ್ನ ಮನೆಯಲ್ಲಿ ಕರ್ಕೊಂಡು ಹೋದ್ರೆ ನನ್ನ ಹತ್ರ ಬಿಪಿಎಲ್ ಕಾರ್ಡ್ ಇದ್ರೆ ಅದು ನನ್ನ ಎಂಟ್ರಿ ಆಗಿ ನನಗೆ ಅದು ಕೋಡ್ ಎಪ್ರೂವ್ ಆಗಿ ಬರುವಾಗ 2 ದಿವಸ ಆಗ್ತದೆ ಅಥವಾ 1 ದಿವಸ ಆಗ್ತದೆ ಅಷ್ಟು ಎಂಪ್ಲಾಯ್ಸ್ ಮಾಡಿದ್ರೆ ಮಿನಿಮಮ್ 2 ಡೇಸ್ ಈ 2000 ದಿವಸದ 23000 ನಾನು ಕಟ್ಟಬೇಕು ಫಸ್ಟ್ ಗೆ ಯಾಕೆ ಇವರ್ ಕೊಡೋದು ಎಪ್ರೂವ್ ಆದ ನಂತರದಲ್ಲಿ ಕೊಡುವಂತದ್ದು ಟ್ರೀಟ್ಮೆಂಟ್ ಗೆ ಮತ್ತೆ ಎಲ್ಲ ರೋಗಗಳಿಗೆ ಕೋಡ್ ಕೂಡ ಇರುವುದಿಲ್ಲ ಇದು ಬಿಪಿಎಲ್ ಅವರ ಕಷ್ಟ ಕಡೆ ಔಷಧಕ್ಕೆ 1000 ರೂಪಾಯಿ